ಇನ್ನು ಈ ಭಾಗ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ಅನ್ನ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಸವರಾಜ ಬೊಮ್ಮಾಯಿ ಇಲ್ಲಿ ಪ್ರಶ್ನೆ ಎತ್ತಿದರು. ಎಲ್ಲೊಂದು ಕಡೆ ನೀವು ಹೇಳಿದ್ದೊಂದು ಮಾಡಿದ್ದೊಂದು ಈ ಮುಖಾಂತರ ಜನರನ್ನು ಯಾಮಾರಿಸ್ತಾ ಇದ್ರಿ ಅನ್ನುವಂಥ ಮಾತನ್ನು ಬೊಮ್ಮಾಯಿ ಹೇಳಿದರು. ಅನ್ನ ಭಾಗ್ಯದಲ್ಲಿ ಈ ತಿಂಗಳು ಕೇಂದ್ರ ಸರ್ಕಾರ ಕೊಡುವಂಥ 5 ಕೆಜಿಯಲ್ಲಿ 2 ಕೆಜಿ ಕಡಿತವನ್ನು ರಾಜ್ಯ ಸರ್ಕಾರ ಮಾಡಿದೆ, ಆದೇಶ ಹೊರಡಿಸಿದೆ. 3 ಕೆಜಿ ಅಕ್ಕಿ ಮತ್ತು 2 ಕೆಜಿ ರಾಗಿ ಅಥವಾ ಜೋಳ ಮಾಡಿದ. 10 ಕೆಜಿ ಕೊಡ್ತೀವಿ ಕೇಂದ್ರ ಸರ್ಕಾರದ 5 ಕೆಜಿ ಅಲ್ಲದೆ 10 ಕೆಜಿ ಕೊಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ನಾಯಕರು ಚುನಾವಣೆ ಪೂರ್ವದಲ್ಲಿ ಅವ್ರು 10 ಕೆಜಿ ಕೊಡೋದು ದೂರ ಉಳಿಲಿ, ಆ 5 ಕೆಜಿನೂ ಕೂಡ ಕೊಡೋಕ್ಕಾಗಲಿಲ್ಲ. ಕೇಂದ್ರ ಸರ್ಕಾರ ಕೊಡುವಂಥ 5 ಕೆಜಿಯಲ್ಲೂ ಕೂಡ ಇವರು ಕನ್ನ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೆ ಅನ್ನ ಭಾಗ್ಯ ಅಲ್ಲಿ ಕನ್ನ ಭಾಗ್ಯ ಆಗ್ತದೆ. 3 ಕೆಜಿ ಕೊಡ್ತಾ ಇದ್ದಾರೆ. ಇದು ಬಡವರ ಹೊಟ್ಟೆ ಮೇಲೆ